वेलकम टू माय चैनल उषा क्रिएशंस। नानिवत्तु सप्तपदी माडोदन्न हेळ्कोड्तीनि। अदक्के पादवन्न नानु रट्टिन बॉक्स इंद कट माडि इट्कोंडिदीनि। आमेले ई तर वेल्वेट बट्टे बेकागुत्ते, याव कलर आद्रू आगबहुदु निम्म इष्टदंते। नानु इवत्तु ग्रीन तगोंडिदीनि। आमेले अदन्न पादद चेपि कट माड्कोंडु ಇದರ ಮೇಲೆ ಹಚ್ಚೋಡ್ಕೊಂಡು ಹಿಂದ್ಗಡೆಯಿಂದ ಈ ಥರ ಗಮ್ ಹಚ್ಚಿ ಈ ಥರ ಪ್ರೆಸ್ ಮಾಡ್ಕೋಬೇಕು, ಅಂದರೆ ಶೇಪ್ ಚೆನ್ನಾಗಿ ಬರುತ್ತೆ. ಇಲ್ಲೆಲ್ಲ ವೈಟ್ ಗಮ್ ಹಚ್ಕೊಂಡಿದ್ದೀನಿ. ವೈಟ್ ಗಮ್ ಹಚ್ಕೊಂಡು ಇದನ್ನು ಪ್ರೆಸ್ ಮಾಡಿ ಚೆನ್ನಾಗಿ ಅಂಟಿಸ್ಕೋಬೇಕು. ಚೆನ್ನಾಗಿ ಈ ಥರ ಅಂಟಿಸ್ಕೊಂಡಾದ್ಮೇಲೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈ ಥರ ಸ್ಟೋನ್ ಲೇಸು, ಆಮೇಲೆ ಚೈನು, ಬೀಡ್ಸ್ ಇನ್ ಚೈನ್ ಸಿಗುತ್ತೆ ಅದು, ಆಮೇಲೆ ಈ ಥರ ಕುಂದನ್ನುಗಳು, ಪರ್ಲು, ಆಮೇಲೆ ಗಮ್ಮು ಬೇಕಾಗತ್ತೆ. ಈ ಥರ ಸುತ್ತಲೂ ವೈಟ್ ಗಮ್ಮನ್ನು ಹಚ್ಕೊಂಡಿದ್ದೀನಿ. ಗಮ್ ಹಚ್ಕೊಂಡ್ಮೇಲೆ ಇದು ಬೀಡ್ಸ್ ಲೈನು, ಇದನ್ನು ಹಚ್ತಾ ಇದ್ದೀನಿ. ಗಮ್ ಮಾಡ್ಕೊಂಡಿದ್ರ ಮೇಲೆ ಇಡ್ತಾ ಹೋಗಬೇಕು ಈ ಥರ. ಒಂದು ನಿಮಿಷ ಆಗತ್ತೆ ಸ್ಟಿಕ್ ಆಗೋಕ್ಕೆ. ಸ್ವಲ್ಪ ಪ್ರೆಸ್ ಮಾಡಬೇಕು ಗಮ್ಮಿನ ಮೇಲೆ. ಈ ಥರ ಪೂರ ಲೈನನ್ನು ಅಂಟಿಸ್ಬೇಕು. ಈಗ ಮತ್ತೆ ಗಮ್ ಮಾಡ್ಕೊಂಡಿದ್ದೀನಿ. ಗಮ್ ಮಾಡ್ಕೊಂಡಿರೋದಕ್ಕೆ ಈ ಥರ ಸ್ಟೋನ್ ಲೇಸ್ ಅಂಟಿಸ್ತಾ ಇದ್ದೀನಿ. ನಮ್ಮ ಕ್ರಿಯೇಟಿವಿಟಿ ತಕ್ಕಾಗಿ ಏನಾದರೂ ಮಾಡ್ಬೋದು. ಈ ಥರ ಸ್ಟೋನ್ ಲೇಸ್ ಅಂಟಿಸ್ಕೊಂಡು ಮತ್ತೆ ನಾನು ಇದನ್ನು ಚೈನ್ ಬೀಡ್ಸ್ ಚೈನನ್ನು ಅಂಟಿಸ್ತಾ ಇದ್ದೀನಿ. ಇದಾದ ಕೂಡಲೇ ಈ ಥರ ಗಮ್ ಹಾಕ್ಕೊಂಡು ಪ್ರೆಸ್ ಮಾಡ್ತಾ ಹೋಗಬೇಕು. ಈ ಥರ ಎಲ್ಲ ಸುತ್ತಲೂ ಅಂಟಿಸ್ಕೊಂಡಾದ್ಮೇಲೆ ಮಧ್ಯೆ ಒಂದು ಗ್ರೀನ್ ಕುಂದನನ್ನು ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಮತ್ತೆ ವೈಟ್ ಗಮ್ ಹಾಕ್ಕೊಂಡು ಈ ಥರ ಬೀಡ್ಸ್ ಲೈನನ್ನು ಅಂಟಿಸ್ತಾ ಇದ್ದೀನಿ. ಅಂಟಿಸಿ ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿ ಕರೆಕ್ಟಾಗಿ ಮಾಡಿ ಅಂಟಿಸ್ಕೊಂಡಾದ್ಮೇಲೆ ಇಲ್ಲೂ ಅದೇ ಥರ ಮಿಡ್ಲಲ್ಲಿ ಒಂದು ಸ್ಟೋನನ್ನು ಇಟ್ಕೊಂಡು ಸುತ್ತಲೂ ಗೋಲ್ಡ್ ಚೈನನ್ನು ಇಟ್ಟಿದ್ದೀನಿ. ಇವಾಗ ಅದ್ರ ಸುತ್ತಲೂ ಈ ಥರ ತಿಲಕದ ಶೇಪಿಂದನ್ನು ಇಡ್ತಾ ಇದ್ದೀನಿ. ಕೈಯಲ್ಲಿ ಇಡೋಕ್ಕೋದ್ರೆ ಕಷ್ಟ ಆಗತ್ತೆ ಅಂತ ಏನು ಮಾಡಬೇಕು, ಈ ಥರ ಪೆನ್ನು ಅಥವಾ ಕಡ್ಡಿ ಯಾವುದಾದ್ರು ಒಂದು ತಗೊಂಡು ಅಂಟಿಸ್ಕೊಂಡು ಇಡ್ಬೋದು ಈ ಥರ. ಈ ಥರ ಮತ್ತೆ ಗಮ್ ಮಾಡ್ಕೊಂಡಿದ್ದೀನಿ ಫ್ಲವರ್ ಥರ. ಅದ್ರ ಮೇಲೆ ಮತ್ತೆ ಈ ಚೈನ್ ಬೀಡ್ಸನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಫ್ಲವರ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಇಡ್ತಾ ಇದ್ದೀನಿ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಸ್ಟೋನ್ ಲೇಸನ್ನು ಇಟ್ಕೋಬೋದು, ಪರ್ಲ್ಸ್ ಇಟ್ಕೋಬೋದು ಸುತ್ತಲೂ. ಇದೀಗ ಇಲ್ಲೆಲ್ಲ ಗಮ್ ಮಾಡ್ಕೊಂಡಿದ್ದೀನಿ. ಮತ್ತೆ ಹೊರಗಡೆಯಿಂದ ಈ ಥರ ತಿಲಕದ ಶೇಪನ್ನು ಮುತ್ತನ್ನು ಇಡ್ತಾ ಇದ್ದೀನಿ. ಈ ಥರ ಪೆನ್ನಲ್ಲಿ ಅಂಟಿಸ್ಕೊಂಡು ಇಲ್ಲ ಒಂದು ಕಡ್ಡಿಲಿ ಅಂಟಿಸ್ಕೊಂಡು ಇಡ್ತಾ ಬರೋದು. ಇವಾಗ ಇದಾಗಿದೆ, ಇದನ್ನು ಮಾಡೋಣ. ಇದಕ್ಕೆ ಮತ್ತೆ ಗಮ್ ಹಾಕ್ಕೊಂಡಿದ್ದೀನಿ. ವೈಟ್ ಗಮ್ ಹಾಕಿ ಈ ಥರ ಫ್ಲ್ಯಾಟ್ ಪರ್ಲ್ ಸಿಗುತ್ತೆ ರೌಂಡಿಗೆ, ಅದನ್ನ ಇಡ್ತಾ ಇದ್ದೀನಿ. ಇದರ ಒಂದೊಂದೇ ಗಮ್ ಮಾಡಿ ಇಡ್ತಾ ಬರಬೇಕು. ಇಲ್ಲೆಲ್ಲ ಮುತ್ತುಗಳು ಅಂಟಿಸಿ ಆಗಿದೆ. ಅದೇ ರೀತಿ ಇಲ್ಲಿ ಕೆಂಪು ಕುಂದನನ್ನು ಇಟ್ಟಿದ್ದೀನಿ. ಇದಾದಮೇಲೆ ಎಲ್ಲ 7 ಸೆಟ್ಟನ್ನು ಇದೇ ರೀತಿ ರೆಡಿ ಮಾಡ್ಕೋಬೇಕು.
ಇದನ್ನು ನಾನೀಗ ಅರೇಂಜ್ ಮಾಡೋದನ್ನು ತೋರಿಸ್ತೀನಿ. ಈ ಥರ ಒರಿಜಿನಲ್ ಫ್ಲವರ್ಸನ್ನು ಪೆಟಲೆಲ್ಲ ಕಿತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ಥರ ಇಡ್ತಾ ಹೋಗಬೇಕು. ನಾನಿವಾಗ ಎರಡು ಇಟ್ಟು ತೋರಿಸಿದ್ದೀನಿ. ಇದೇ ಥರ ಏಳು ಹೆಜ್ಜೆಗಳನ್ನು ಇಡಬೇಕು. ಇದ್ರ ಜೊತೆಯಲ್ಲಿ ದುಡ್ಡು ಅಡಿಕೆ ಅವರವ್ರ ಶಾಸ್ತ್ರದ ಪ್ರಕಾರ ಏನು ಇಡಬೇಕು ಅದನ್ನು ಇಡ್ತಾರೆ. ಈಗ ಏಳು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ, ಇದನ್ನು ನೀವು ಮಾಡಿ ನೋಡಿ. ಥ್ಯಾಂಕ್ ಯು.